ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೇಸ್ಟಿ ಅಡುಗೆ ಚಾನಲ್. ಇವತ್ತು ನಾನು ನಿಮಗೆ ತೊಂಡೆಕಾಯಿ ಪಲ್ಯ ಹೇಗೆ ಮಾಡುತ್ತೆ ಅಂತ ನೋಡ್ತೀನಿ. ಹಸಿ ಕಡಲೆ ಹಾಕ್ಬಿಟ್ಟು ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದಂತ ಹೇಳ್ತೀನಿ, ನೋಡೋಣ ಬನ್ನಿ. ಮೊದಲನೇ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನಲ್ಲಿ ಆಲ್ ಅನ್ನೋ ನೋಟಿಫಿಕೇಷನ್ನ ಚೆಕ್ ಮಾಡಿ, ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ನೆಲ್ಲ ನಿಮಗೆ ಬರುತ್ತೆ. ಇಲ್ಲಿ ನಾನು ತೊಂಡೆಕಾಯಿ ಪಲ್ಯ ಮಾಡೋಕ್ಕೆ ಏನೇನು ತೊಗೊಂಡಿದ್ದೀನಿ ನೋಡೋಣ ಬನ್ನಿ. ತೊಂಡೆಕಾಯಿ ಪಲ್ಯ ಮಾಡೋಕ್ಕೆ ನಾನಿಲ್ಲಿ ಅರ್ಧ ಕೆ ಜಿ ಅಷ್ಟು ತೊಂಡೆಕಾಯಿನ ಉದ್ದುದ್ವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಚಟ್ನಿ ಪುಡಿ. ನಿಮ್ಮ ಮನೇಲಿ ಚಟ್ನಿ ಪುಡಿ ಇದ್ದರೆ ಚಟ್ನಿ ಪುಡಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ, ಬೇಕಾದ್ರೆ ಇದನ್ನ ಸ್ಕಿಪ್ಪು ಮಾಡ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಚಟ್ನಿ ಪುಡಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಹಾಗೆ ಇಲ್ಲಿ ನಾನು ಎರಡು ಈರುಳ್ಳಿನ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಕಾಯಿ, ಮತ್ತು ಇಲ್ಲಿ ನಾನು ಸಾಸಿವೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಹಸಿ ಕಡಲೆ ನಾನು 100 ಗ್ರಾಮ್ ರಾತ್ರಿನೇ ನೆನ್ನೆ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಎಣ್ಣೆ ಒಗ್ಗರಣೆಗೆ ಇಲ್ಲಿ ನಾನು ಒಂದು ಚಿಕ್ಕ ಕುಕ್ಕರ್ ತಗೊಂಡು ಹಸಿ ಕಡಲೆ ಮತ್ತು ಕಟ್ ಮಾಡ್ಕೊಂಡಿರೋಂಥ ತೊಂಡೆಕಾಯಿನ ಹಾಕೊತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಉಪ್ಪು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಳ್ಳಿ, ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಸ್ಟವ್ ಆನ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಬೇಕಾದ್ರೂ ಉಪ್ಪು ಹಾಕ್ಕೊಳ್ಳಿ. ನಿಮಗೆ ರುಚಿಗೆ ಎಷ್ಟು ಬೇಕಾಗತ್ತೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಒಂದು ಸತಿ ಕಲಿಸ್ಕೊಳ್ಳಿ. ಆಮೇಲೆ 2 ವಿಸಿಲ್ 3 ವಿಸಿಲ್ ನಿಮ್ಮ ಕುಕ್ಕರ್ ಯಾವ ಥರ ಇರುತ್ತೆ ಆ ಥರ ಅಷ್ಟು ವಿಸಿಲ್ ಕೂಗಿಸ್ಕೊಳ್ಳಿ. ಹಾಗೆ ಇಲ್ಲಿ ನೋಡಿ ಬೇಯಿಸಿ ಇಟ್ಕೊಂಡಿದ್ದೆ. ಹಾಗೆ ನಾನಿಲ್ಲಿ ಬಾಂಡ್ಲಿ ಆನ್ ಇಡ್ತಾ ಇದ್ದೀನಿ ಸ್ಟವ್ ಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ. ಬಾಂಡ್ಲಿ ಕಾದ ನಂತರ ನಾನು 1-3 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇವಾಗ ಎಣ್ಣೆ ಕಾದಿದೆ, ಕಾದಿರೋ ಎಣ್ಣೆಗೆ ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಈರುಳ್ಳಿನೂ ಹಾಕ್ಕೊತಾ ಇದ್ದೀನಿ. ಇದನ್ನ ತುಂಬ ಈಸಿಯಾಗಿ ಮಾಡ್ಕೋಬೋದು. ತೊಂಡೆಕಾಯಿ ಅಂತೂ ಆರೋಗ್ಯಕರವಾದ ವೆಜಿಟೇಬಲ್ ಹೇಳ್ಬೇಕಂದ್ರೆ. ಮತ್ತು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಕೆಂಪು ಬಣ್ಣ ಬರೋ ತನಕನೂ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ನೀವು ತೊಂಡೆಕಾಯಿ ಪಲ್ಯ ಚಪಾತಿ ಜೊತೆ ತಿನ್ಬೋದು, ಅನ್ನದ ಜೊತೆ ನೆಂಚ್ಕೊಂಡು ತಿನ್ಬೋದು, ದೋಸೆ ಜೊತೆ ತಿನ್ಬೋದು, ಮತ್ತು ಹಾಗೇನೂ ತಿನ್ಬೋದು. ಅದ್ರ ಜೊತೆ ಹಸಿ ಕಡಲೆ ಇರುತ್ತಲ್ಲ, ಹಸಿ ಕಡಲೆ ಜೊತೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಟ್ಕೊಂಡಿರೋ ತಾಯಿದನ್ನೂ ಹಾಕೋತಾ ಇದ್ದೀನಿ, ತುರ್ಕೊಂಡಿರೋ ಕಾಯನ್ನ. ಕಾಯಿನೂ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಾಯಿನೂ. ಹಾಗೆ ನೆಕ್ಸ್ಟು ನಾವು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿರೋ ಅಂತ ಹಸಿ ಕಡಲೆ ಮತ್ತು ತೊಂಡೆಕಾಯಿನ ಹಾಕ್ಕೊಳ್ಳೋಣ. ಚಟ್ನಿ ಪುಡಿ ಹಾಕ್ಕೊಳ್ಳೋಣ, ಇಟ್ಕೊಂಡಿರೋ ಚಟ್ನಿ ಪುಡಿನ. ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಚಟ್ನಿ ಪುಡಿ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಚಟ್ನಿ ಪುಡಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಈಸಿಯಾಗಿ ಮಾಡ್ಕೊಳ್ಬೋದು ಚಟ್ನಿ ಪುಡಿ, ಅದು ಉದ್ದಿನಬೇಳೆ ಚಟ್ನಿ ಪುಡಿ. ಫ್ರೈ ಮಾಡ್ಕೊಳ್ಳೋಣ. ನೀವು ಚಟ್ನಿ ಪುಡಿ ಬದಲು ಇದು ಗರಂ ಮಸಾಲ, ಧನಿಯಾ ಪುಡಿನೂ ಹಾಕೋಬೋದು, ಬಟ್ ಅದು ನಮ್ಮ ಮನೇಲಿ ಇಷ್ಟಪಡಲ್ಲ. ಇದು ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಇದು ಕಟ್ ಮಾಡ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನೂ ಹಾಕ್ಕೊಳ್ಳೋಣ ನಾವು. ನೋಡಿ, ತೊಂಡೆಕಾಯಿ ಪಲ್ಯ ರೆಡಿ ಆಯಿತು. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೂ ಲೈಕ್ ಮಾಡಿ ನನ್ನ ವಿಡಿಯೋನ, ಹಾಗೂ ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.